ನಮಸ್ತೆ 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 ಬಂಧುಗಳೇ, ಇವತ್ತು ದೇವ್ರನ್ನ ನೋಡಕ್ಕೆ ಹೋಗ್ತಾ ಇದೀವಿ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಲಕ್ಕಿ ಮ್ಯಾನ್ ಸಿನಿಮಾ ನೋಡಕ್ಕೆ ಹೋಗ್ತಾ ಇದೀವಿ. ಹಾಸನದಲ್ಲಿ ಇದೀವಿ. ಈಗ ಹಾಸನದಲ್ಲಿ ಯಾವ ಥಿಯೇಟ್ರಲ್ಲಿ ಇರೋದು ಗೊತ್ತಿಲ್ಲ, ಅಲ್ಲಿ ವಾಲ್ ಪೋಸ್ಟರ್ ನೋಡ್ಕೊಂಡು ಹೋಗೋದು. ಹಾಸನದಲ್ಲಿ ಇನ್ನೂ ರಸ್ತೆಯಲ್ಲಿ ಹೋಗುವಾಗ ಪೋಸ್ಟರ್ ನೋಡ್ಕೊಂಡೇ ಹೋಗೋದು, ಅವಾಗ ಗೊತ್ತಾಗೋದು ನಮಗೆ ಯಾವ ಇದರಲ್ಲಿದೆ ಅಂತ. ಬನ್ನಿ ನೋಡ್ಕೊಬರ್ನು ಹೋಗಿ. ಹಾಂ ತಡಿ, ಹೆಲ್ಮೆಟ್ ಹಾಕೊಂಡು ತಡಿ. ಬಂಧುಗಳೇ, 2000ನೇ ಇಸ್ವಿಲಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ಈ ಮೊಬೈಲ್ ಗಿಬೈಲ್ ಎಲ್ಲ ಆಗಿ ಇನ್ನೂ ರೆವಲ್ಯೂಷನ್ ಆಗಿನ್ನೂ ಸ್ಟಾರ್ಟ್ ಆಗಿತ್ತಷ್ಟೇ. ಬಟ್ ನಾನು ಕಾಲೇಜ್ಗೆ ಹೋಗೋ ಟೈಮ್ನಲ್ಲಿ ಗೋಡೆಗಳ ಮೇಲೆ ಈ ಪೋಸ್ಟರ್ಗಳನ್ನ ಅಳಿಸಿರೋದು ನೋಡೋಕ್ಕೆ ಒಂದು ಕಣ್ಣಿಗೆ ಒಂದು ಹಬ್ಬ. ಯಾವ ಸಿನಿಮಾ ಬಂದಿದೆ ಹಾಗೆ ಹೀಗೆ ಅಂತ ಈಗೆಲ್ಲ ಪೋಸ್ಟರ್ಗಳನ್ನ ಕಮ್ಮಿ ಮಾಡಿದ್ದಾರೆ, ಸಿಟಿನ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಯಾಕೆ ಮೊಬೈಲ್ ಕೂಡ ಬಂದಿರೋದ್ರಿಂದ ಎಲ್ಲ ಮೊಬೈಲಲ್ಲೇ ಗೊತ್ತಾಗ್ಬಿಡುತ್ತೆ. ಆಗೊಂದು ಫೀಲಿಂಗ್ ಇತ್ತಲ್ಲ ಆ ಪೋಸ್ಟರ್ ನೋಡ್ಕೊಂಡು ಹೋಗೋದು, ಅದೇ ಫೀಲಿಂಗ್ ನನಗೆ ಈಗಲೂ ಅನಿಸ್ತಾ ಇದೆ. ಹಾಸನಲ್ಲಿ ಕೆಲವು ಭಾಗದಲ್ಲಿ ಗೋಡೆಗಳ ಮೇಲೆ ಪೋಸ್ಟರ್ಗಳು ಅಂಟಿಸಿದ್ದಾರೆ. ಇವತ್ತು ಪಿಕ್ಚರ್ ಪ್ಯಾಲೇಸ್ನಲ್ಲಿ ಲಕ್ಕಿ ಮ್ಯಾನ್ ಸಿನಿಮಾ ರಿಲೀಸ್ ಆಗಿದೆ. ಪಿಕ್ಚರ್ ಪ್ಯಾಲೇಸ್ ಅನ್ನೋದು ಇಡೀ ಹಾಸನದ ಒಂದು ಐಕಾನ್. ಅದು 1948ನೇ ಇಸ್ವಿಯಲ್ಲಿ ಈ ಥಿಯೇಟ್ರ್ ಓಪನ್ ಆಯಿತು ಹಾಸನಲ್ಲಿ. ಹಾಸನದ ಹೃದಯ ಭಾಗದಲ್ಲೇ ಇದೆ ಈ ಥಿಯೇಟ್ರು. ಇವತ್ತು ಕೂಡ ಎಷ್ಟೇ ಲಾಭ ಬರೋಂಗಿದ್ರೂ ಕೂಡ ಆ ಥಿಯೇಟ್ರನ್ನ ಡೆಸ್ಟ್ರಾಯ್ ಮಾಡ್ದಾನೆ ಗುರು ಅಣ್ಣ ಅಂತ ನಾವು ಕರಿತೀವಿ ಆ ಓನರ್ನ. ಅವರು ಈ ಥಿಯೇಟ್ರನ್ನ ಇನ್ನೂ ರನ್ ಮಾಡ್ತಾ ಇದ್ದಾರೆ. ಬಹಳ ವಿಚಾರಗಳಿದೆ ಈ ಥಿಯೇಟ್ರ್ ಬಗ್ಗೆ. ಬನ್ನಿ, ಆಗಲೇ ಥಿಯೇಟ್ರನ್ನು ನೋಡ್ಕೊಂತ ಸಾಧ್ಯ ಆದರೆ ಗುರುವಣ್ಣವ್ರನ್ನೂ ಮಾತಾಡಿಸ್ಕೊಂಡು ಲಕ್ಕಿ ಮ್ಯಾನ್ ಸಿನಿಮಾನು ನೋಡ್ಕೊಂಡು ಆ ಸಿನಿಮಾ ಹೇಗಿದೆ ಅಂತ ಎಲ್ಲನೂ ಒಟ್ಟಿಗೆ ಒಂದು ರಿವ್ಯೂ ಮಾಡ್ಕೊಂಡು ಬರೋಣ. ಬನ್ನಿ. ತಗೊಳ್ಳಿ ದುಡ್ಡು. ಏ ಬೇಡ ಬೇಡ ಬಿಡಿ. ಏ ತಗೊಳ್ಳ, ಇರಲಿ ತಗೊಂಡ್ರೆ ದೊಡ್ಡ ನೋಟೆ ಇತ್ತಲ್ಲ. ಇನ್ನು ಹಳೆ ಕಾಲದ ಟಿಕೆಟ್ ಅಲ್ವಾ, ಇವೆಲ್ಲ ಅನುಭವಿಸ್ಬೇಕು. ನಾನು ಯಾವಾಗ ಊರಿಂದ ಬರುವೆ ಗಾಂಧಿ ಕ್ಲಾಸಲ್ಲಿ ಕುತ್ಕೊಳ್ಳೋಕೆ ₹2 ಟಿಕೆಟ್ ಆಗ ₹2 ಕುತ್ಕೊಂಡು ನೋಡಿದ್ದೀನಿ ಟಿಕೆಟ್ನ. ಈಗ ಎಷ್ಟೀಗ ₹100. ಬಾಲ್ಕನಿ ಅಲ್ವಾ, ಬಾಲ್ಕನಿ ಇಲ್ಲಿ ನೋಡಿ. ಮರದ ಚೇರ್ಗಳು ಇಲ್ಲಿ ಹೆಂಗಿದೆ ನೋಡಿ, ಫುಲ್ಲು ಮಜಾ ಮಜಾ. ಹಿಂದೆ ನಾನು ಸ್ಕೂಲಲ್ಲಿ ಓದುವಾಗ ಸಿಟಿಗೆ ಬಂದು ಗಾಂಧಿ ಕ್ಲಾಸಲ್ಲಿ ಕೂತ್ಕೆ ಕಣ್ಣು ಎಲ್ಲ ನೋವು ಮಾಡ್ಕೊಂಡು ಒಂದು ಸಿನಿಮಾ ನೋಡಿ ಆನಂದ ಪಡ್ಕೊಂಡು ಹೋಗ್ತಾ ಇದ್ವಿ. ಗಾಂಧಿ ಕ್ಲಾಸಲ್ಲಿ ಕೂತು ಬಾಲ್ಕನಿಯವ್ರನ್ನ ನೋಡಿ ಅವ್ರು ಇನ್ನೆಷ್ಟು ಪುಣ್ಯವಂತರು ಇರ್ಬೋದು, ಅಷ್ಟು ಎತ್ತರದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾರಲ್ಲ, ಅಲ್ಲಿಂದ ಹೆಂಗೆ ಕಾಣ್ಬೋದು ಸಿನಿಮಾ ಅನ್ನೋದನ್ನು ಕನ್ಸು ಕಾಣ್ತಾ ಇದ್ವಿ. ಇವತ್ತು ಬಾಲ್ಕನಿನೂ ದಾಟಿ ಮಲ್ಟಿಪ್ಲೆಕ್ಸಿಗೆ ಹೋಗಿ ಎಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಸಿನಿಮಾ ನೋಡ್ತೀವಿ ಆ ಆನಂದಕ್ಕೋಸ್ಕರ. ಬಟ್ ಆ ಆನಂದ ಒಂದು ಮಿಸ್ ಆಗಿರುತ್ತೆ. ನಾನು ಏನು ಹೇಳೋಕೊಟ್ಟೆ ಅಂತಂದರೆ, ಖುಷಿ ಅನ್ನೋದನ್ನು ನಾವು ದುಡ್ಡು ಕೊಟ್ಟೆ ಪಡ್ಕೊಬೇಕಾಗಿಲ್ಲ. ನಾವು ಅನುಭವಿಸೋ ಸಣ್ಣ ಸಣ್ಣ ವಿಚಾರಗಳಲ್ಲೂ ಖುಷಿ ಇರುತ್ತೆ. ಅದನ್ನು ಅನುಭವಿಸೋ ವಿಧಾನ ನಾವು ತಿಳ್ಕೊಂಡ್ರೆ ಸಾಕು ಅನ್ನೋದನ್ನೇ ನಾನು ಹೇಳೋಕೊಟ್ಟಿದ್ದು. ಕೂತೈತೆ ನೋಡಿ, ಎಷ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಸೀನು. ಡಬ್ ಅಂತ ಸ್ಟಕ್ ಆಗೋಯ್ತು ಕರೆಕ್ಟ್. ಹಿಂಗೆ ಹಾಕೋದು ದೇವ್ರು ನೋಡ್ತಾ ಇದ್ದಾರಲ್ಲ ಪುನೀತ್ ರಾಜ್ಕುಮಾರ್ ನೋಡಿದ ತಕ್ಷಣ ಸಣ್ಣ ಕಣ್ಕೊಂಡು ಎಷ್ಟು ಏನೋ ಥರ ಸಖತ್ ನಾವಾಯ್ತು. ಆ ಫೀಲೇ ಬೇರೆ. ಅವರು ದೇವ್ರು ಸಿಕ್ಕಿ ಮಾಡ್ತಾ ಇದಾರಲ್ಲ, ಅದೇ ಒಂದು ಮನೆ ಸಿನಿಮಾ ಹ್ಯಾಪಿ ಎಂಡಿಂಗ್ ಇದೆ ಸಿನಿಮಾದಲ್ಲಿ. ಬಟ್ ಹ್ಯಾಪಿ ಎಂಡಿಂಗು ಬರುವಾಗ ಮಾತ್ರ ನಮಗೆ ಸ್ಯಾಡ್ ಎಂಡಿಂಗ್ ಇದೆ. ನಮಗೆ ಸ್ಯಾಡ್ ಎಂಡಿಂಗ್ ಹ್ಯಾಪಿ ಎಂಡ್ ಸಿನಿಮಾ ಕಥೆಯಲ್ಲಿ ಹ್ಯಾಪಿ ಎಂಡಿಂಗ್ ಇದೆ. ಆದರೆ ಯಾವಾಗ ಸಿನಿಮಾ ಮುಗಿದಾಗ ಕೆಲವು ತುಣುಕುಗಳು ಬರ್ತವೆ ಅಪ್ಪು ಅವರು, ಅದು ನೋಡಿದಾಗ ಮಾತ್ರ ಸ್ಯಾಡ್ ಎಂಡಿಂಗು. ಸಿನಿಮಾ ಎಲ್ಲರೂ ಪ್ರತಿಯೊಬ್ಬರು ಕೂಡ ಥಿಯೇಟ್ರಲ್ಲಿ ಯಾರೇ ಇದ್ದೋಗಲ್ಲ ಕೊನೆಯವ್ರಿಗೆ ನೋಡೋದು. ಅವ್ರದ್ದೊಂದು ಫೋಟೋಗೋಸ್ಕರ ಅವ್ರ ಫೋಟೋ ಕೊನೆಯದೊಂದು ಫೋಟೋ ಅವ್ರದ್ದೊಂದು ಕಣ್ಣೆಲ್ಲ ಕಾಂತಿ ನೋಡಿ ಕೊನೆಯದಾಗಿ ಅವರ ಸಿನಿಮಾ ನೋಡಿ ಎದ್ದು ಬಂದ್ವಿ. ದುಃಖಕರವಾದಂಥ ಒಂದು ಸಿನಿಮಾದಲ್ಲಿ ಹ್ಯಾಪಿ ಎಂಡಿಂಗ್ ಇದ್ದರೂ ನಮಗೆ ಇದೆ. ಬನ್ನಿ, ಏನಿವೆ ಮೂವಿ ತುಂಬ ಚೆನ್ನಾಗಿದೆ. ಒಂದು ಸೋಷಿಯಲ್ ಮೆಸೇಜ್ ಇದೆ, ಒಂದು ಮೂವಿ ಸ್ಟ್ರಾಂಗ್ ಸ್ಟೋರಿ ಇದೆ. ಅದರಲ್ಲಿ ತುಂಬ ಖುಷಿಯಾಯಿತು. ಕೊನೆ ಸೆಕೆಂಡ್ ಪಾರ್ಟಲ್ಲಿ ಅಪ್ಪ ಪಾತ್ರ ತುಂಬ ಕಡಿಮೆ ಬಂದಿರೋದು. ಬಟ್ ಸೆಕೆಂಡ್ ಪಾರ್ಟ್ ಫಸ್ಟ್ ಹಾಫಲ್ಲಿ ತುಂಬ ಇದ್ದಾರೆ, ಸೆಕೆಂಡ್ ಹಾಫಲ್ಲಿ ಎಂಡಲ್ಲಿ ಬರ್ತಾರೆ ಮತ್ತೆ. ಇಷ್ಟೇ ಬಂಧುಗಳೇ. ಇದಾದಮೇಲೆ ಈ ಥಿಯೇಟ್ರ್ ಮಾಲೀಕರಾದ ಗುರು ಅಣ್ಣವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋದ್ವಿ. ಇವರು ನಮಗೆ ಹಾಸನಲ್ಲಿದ್ದಾಗ ನಮಗೆ ಇವರು ಸೂಪರ್ ಸ್ಟಾರು. ಗುರು ಅಣ್ಣನ ಪರಿಚಯ ಇದ್ದೀವಿ ಅಂತಂದರೆ ಸಾಕು, ಅಷ್ಟೇ ಹೆಮ್ಮೆ ಆಗೋದು. ಬನ್ನಿ ಗುರು ಅಣ್ಣವ್ರು ಮಾತಾಡ್ಸೋಣ, ಥಿಯೇಟ್ರ್ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೊಳ್ಳೋಣ. ಗುರು ಅಣ್ಣ ಅಂದರೆ ಹಿರಿಯರಾಗಲಿ ಕಿರಿಯರಾಗಲಿ ಈ ಸಮಾನ ವಯಸ್ಕರಾಗಲಿ ಎಲ್ಲರಿಗೂ ಸಮಾನ ಗೌರವ ಕೊಡ್ತಕ್ಕಂಥ ಒಂದು ಬಹಳ ದೊಡ್ಡ ವ್ಯಕ್ತಿತ್ವ. ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಕೂಡ ಅಷ್ಟೇ ಗೌರವದಿಂದ ಮಾತಾಡ್ಸೋಂಥವ್ರು. ನನ್ನನ್ನು ಸೀದಾ ಕರ್ಕೊಂಡೋಗಿ ಗುರು ಅಣ್ಣ ಅವರು ಒಂದು ಚೇರ್ ಮೇಲೆ ಕೂರಿಸಿದ್ರು. ಆ ಚೇರಿನ ಮಹತ್ವ ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಕೊನೆಗೆ ಅವ್ರು ಹೇಳಿದಾಗ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದು ಕೂತಂಥ ಚೇರ್ ಅಂತೆ ಅದು. ನನ್ನನ್ನು ಅದ್ರ ಮೇಲೆ ಕೂರಿಸಿ ಗೌರವದಿಂದ ಮಾತಾಡ್ಸಿದ್ರಲ್ಲ, ಅದಕ್ಕಿಂತ ಆನಂದ, ಅದಕ್ಕಿಂತ ಗೌರವ ಇನ್ನೇನು ಬೇಕು ಹೇಳಿ ಪ್ರಪಂಚದಲ್ಲಿ. ಪುನೀತ್ ಸರ್ ಬಂದು ಇಲ್ಲಿ ಕೊಡ್ತಾರೆ ಸರ್, ಹೌದಾ? ಅವ್ನು ನಾನು ಹೇಳಿದೆ ಪುನೀತ್ ಸರ್ಗೆ, ನೀವು ಸೂಪರ್ ಸ್ಟಾರ್ ಆಗ್ತೀರಾ ಅಂತ. 2007 ರಾಧಿಕಾ ಪಂಡಿತ್ ಮೇಡಮ್ ಬಂದು ಕೂತಿದ್ರು, 2007-08 ಅವ್ರಿಗೂ ಹೇಳಿದೆ, ಮೇಡಮ್ ನೀವು ಸೂಪರ್ ಸ್ಟಾರ್ ಆಗ್ತೀರಾ ಮೇಡಮ್ ಅಂತ. 2009 ಎಷ್ಟವ್ರು ಬಂದು ಕೂತಿದ್ರು, ಹೌದಾ? ಅವ್ರಿಗೂ ಹೇಳಿದೆ ನೀವು ಸೂಪರ್ ಸ್ಟಾರ್ ಆಗ್ತೀರಾ ಸರ್ ಅಂತ. ಎಲ್ಲ ಹಾಗೆ ಆಗಿದೆ ಸರ್. ನನಗೆ ಅದ್ರ ಯೋಗ್ಯತೆ ಇದೆಯಲ್ವೋ ಗೊತ್ತಿಲ್ಲ. ಎಲ್ಲ ನಮ್ಮ ಚಿತ್ರನಟರು, ನಮ್ಮ ರಾಜಣ್ಣವರು ಕುಟುಂಬ ಕಂಪ್ಲೀಟ್ ಆಗಿ ಬಂದು ಕೂತಿ ಹೋಗಿರೋಂಥ ಜಾಗ ದೇವಸ್ಥಾನದ ಗರ್ಭಗುಡಿ ಬಂದು ಕೂರಿಸ್ದಂಗೆ ಆಯ್ತು. ನನ್ನ ರಾಜಣ್ಣ ಬಂದಿದ್ರು, ಬಾಲಕೃಷ್ಣ ಸರ್ ಬಂದಿದ್ರು, ನರಸಿಂಹರಾಜ್ ಸರ್ ಬಂದಿದ್ರು, ರಾಜ್ಕುಮಾರ್ ಸರ್, 3 ಜನ ಬಂದಿದ್ರು ಸರ್. ಟೀ ಪಾರ್ಟಿ ಥಿಯೇಟ್ರಲ್ಲಿ ಸರ್. ಅವರು ಇವ್ರು ನಮ್ಮ ತಂದೆ ಸರ್, ನಮ್ಮ ತಂದೆ. ಇವ್ರು ನಮ್ಮ ತಂದೆಯವ್ರ ಅಕ್ಕ ಪ್ರೇಮಳತ್ತೆ ಅಂತ. ಇವರೇ ಇನ್ಸ್ಪಿರೇಷನ್ ಈ ಥಿಯೇಟರ್ ಕಟ್ಟ. ಹೌದಾ? ಕರೆಕ್ಟಾಗಿ ರನ್ ಆಗಿದ್ದು ಯಾವ ಇದರಲ್ಲಿ ಇಯರ್ಲಿ ಸ್ಟಾರ್ಟ್ ಆಗಿ 47 ಓಪನ್ ಆಗಬೇಕಿತ್ತು. ಅವ್ರು 47 ತೀರೋಗುತ್ತೆ ಸರ್, 48 ಓಪನ್ ಆಗುತ್ತೆ ಈ ಥಿಯೇಟರ್ ಸರ್. ಆ್ಯಕ್ಚುಲಿ ನಮ್ಮ ಅತ್ತೆ ಹೆಸರು ಇಡಬೇಕು ನಮ್ಮ ತಾತ ಅಂದ್ಕೊಂಡಿದ್ರು. ಪ್ರಮೀಳಾ ಥಿಯೇಟರ್ ಹೆಸರು. ಅವರು ತೀರೋದ್ರು ಅಂತೇಳಿ ಪಿಚರ್ ಪ್ಯಾಲೇಸ್ ಅಂತ ಚೇಂಜ್. ಇವರು ನಮ್ಮ ತಾತವ್ರು ಸರ್, ಎಂ.ಆರ್. ಪುಟ್ಟಸಾಮಯ್ಯನವರು. ಓಕೆ, ಒಂದು ವಿಷಯ ಹೇಳ್ಬಿಡ್ತೀನಿ. ಗುರುಣ್ಣವ್ರಿಗೆ ಫಸ್ಟು ಇದು ನನ್ನನ್ನು ಫಸ್ಟ್ ನೋಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸಿದೆ. ನಾನು ಹಾಸನಲ್ಲೇ ಓದಿದ್ದು. ನಾನು ಹಾಸನ ಕಾಲೇಜಿಗೆ ಹೋಗುವಾಗ ಇವ್ರನ್ನ ಮೀಟ್ ಮಾಡ್ತಾ ಇದ್ದೆ. ಅವ್ರು ಪ್ರತಿದಿನ ನಾನು ಬಂದ ಗುರುಣ್ಣ ಅಂತ ಈ ಥರ ಮಾಡೋಗ್ತಾ ಇದ್ದೆ. ಜಿಪ್ಸಿ ಹಿಡ್ಕೊಂಡು ಹೋಗ್ತಾ ಓಡಿಸಾಡ್ತಿದ್ರು. ಗುರುಣ್ಣವ್ರು ನನಗೆ ಪರಿಚಯ ಅಂತ ಹೇಳ್ಕೊಳ್ಳೋದೇ ನನಗೊಂದು ಹೆಮ್ಮೆ. ಒಂದು ಪಿಕ್ಚರ್ ಪ್ಯಾಲೇಸ್ ಮಾಲೀಕರು ಗುರುಣ್ಣವ್ರು ನನಗೆ ಪರಿಚಯ ಬಂದಾಗ ಫ್ರೆಂಡ್ಸ್ಗಳ ಜೊತೆ ಒಂದು ಗುರುಣ್ಣ ಅಂತ ಹಿಂಗೆ ಅಂತಿದ್ದೆ ನಾನು ಅವಾಗ. ನೀವು ಏನಪ್ಪ ಪಟ ಚೆನ್ನಾಗಿದೆ. ಅದೇ ಆ್ಯಟಿಟ್ಯೂಡ್ ಅವ್ರಿಗೆ ಇನ್ನೂ ಇದೆ. ಅಷ್ಟೇ ತಾಳ್ಮೆ, ಅಷ್ಟೇ ಇದು, ಎಲ್ಲರನ್ನೂ ಗೌರವಿಸೋಂಥ ಗುಣ ಅವರಲ್ಲಿ ಈಗಲೂ ಅದೇ ರೀತಿ ಇದೆ. ನಾನು ಎಲ್ಲಷ್ಟು ಬದಲಾವಣೆಗಳು ನೋಡಿಲ್ಲ. ಪ್ರತಿಯೊಂದು ಮಕ್ಕಳನ್ನು ಕೂಡ, ಈವನ್ ಪ್ರಾಣಿಗಳನ್ನೂ ಕೂಡ ಪ್ರಾಣಿ ಅಂತಲೇ ಕನ್ಸಿಡರ್ ಮಾಡಿಲ್ಲ. ಅದನ್ನ ಹೆಸರು ಸಮೇತ ಇಟ್ಟಿಲ್ಲ. ಆ ಥರ ಅಷ್ಟು ಗೌರವದಲ್ಲಿ ಪ್ರತಿಯೊಂದು ಜೀವಿನೂ ಅಷ್ಟು ಗೌರವದಲ್ಲಿ ನೋಡುವಂಥ ಮನೋಗುಣ ಅಷ್ಟು ಸುಲಭವಾಗಿ ಯಾರಿಗೂ ಬರೋದಿಲ್ಲ. ನಿಮ್ಮಿಂದ ನಾವು ತುಂಬ ವಿಚಾರಗಳು ಹೇಳಬೇಕು ಗುರುಣ್ಣವರೇ. ತುಂಬ ಸಂತೋಷ ಆಯಿತು. ಅದು ನನಗೆ ಸೌಭಾಗ್ಯ ಆಯಿತು ಈ ಜಾಗದಲ್ಲಿ ಬಂದು. ಇವತ್ತು ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಯಶ್ ಅವರು, ಇವರೆಲ್ಲ ಬಂದು ಕೂತೋದಂಥ ಜಾಗ ಇದ್ರಲ್ಲಿ ನನ್ನನ್ನು ಇವತ್ತು ಕೂರಿಸಿದ್ರೆ ತುಂಬ ಸಂತೋಷ. ಬಂಧುಗಳೇ, ಹಾಸನದ ಹೃದಯ ಭಾಗ ಆಗಿರತಕ್ಕಂಥ ಇಂಥ ಜಾಗದಲ್ಲಿ ಪಕ್ಕಾ ಕಮರ್ಷಿಯಲ್ ಏರಿಯಾ ಆಗಿದ್ರೂ ಕೂಡ ಒಂದು ಶಾಪಿಂಗ್ ಮಾಲ್ ಮಾಡಿ, ಇಲ್ಲ ಮತ್ತೊಂದು ಮಗದೊಂದು ಮಾಡಿ ಹಣ ಸಂಪಾದನೆ ಮಾಡುವಂಥ ಸನ್ನಿವೇಶ ಇದ್ದರೂ ಕೂಡ ಒಂದು ಚಿತ್ರಮಂದಿರನ ನಡೆಸ್ತಾ ಇದ್ದಾರೆ. ಅದನ್ನು ಯಾವತ್ತೂ ಡೆಸ್ಟ್ರಾಯ್ ಮಾಡ್ದೇ ಹಾಸನದ ಐಕಾನ್ ಆಗಿ ಒಂದು ಚಿತ್ರಮಂದಿರನ ಇಟ್ಕೊಂಡಿದ್ದಾರೆ. ಈ ಚಿತ್ರಮಂದಿರದ ಬಗ್ಗೆ ಕೆಲವು ಊಹಾಪೋಹಗಳು ಹರಿದಾಡ್ತಾ ಇದ್ದಾವೆ. ಗುರುಣ್ಣ ಅವರು ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅದನ್ನು ಸಾಧ್ಯ ಆದಷ್ಟು ಮುಂದಿನ ವಿಡಿಯೋದಲ್ಲಿ ಈ ಥಿಯೇಟ್ರಿಗೆ ಅಂತಲೇ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಕೊನೆಗೆ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ತುಂಬ ಚೆನ್ನಾಗಿದೆ ಸಿನಿಮಾ. ಅದೇ ಹೇಳ್ದಂಗೆ ಕೊನೆ ಪಾಠ ಒಂದು ಸ್ವಲ್ಪ ನೋವು ಕೊಡ್ತು. ಫೋನ್ನ ನೋಡಿ ಅದರ ವೆರಿ ಗುಡ್ ಕಾನ್ಸೆಪ್ಟ್. ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತಿಗೆ ಈ ಲಕ್ಕಿ ಮ್ಯಾನ್ದು ಮೂವಿ ರಿವ್ಯೂ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮತ್ತು ಪಿಕ್ಚರ್ ಪ್ಯಾಲೇಸ್ದು ಹಿಸ್ಟ್ರಿ ತುಂಬ ದೊಡ್ಡದಿದೆ. ವಿಷಯಗಳು ಮಾತಾಡಿದ್ದೀವಿ. ಅದನ್ನು ನಾಳೆ ಇನ್ನೊಂದು ಸರಿ ಪೋಸ್ಟ್ ಮಾಡ್ತೀನಿ, ಇನ್ನೊಂದು ವೀಡಿಯೋನ. ಹಾಸನ್ ಪಿಕ್ಚರ್ ಪ್ಯಾಲೇಸು, ಅದು ನಮ್ಮ ಹಾಸನದ ಐಕಾನು. ಅದು ವೀಡಿಯೋನ ನೆಕ್ಸ್ಟ್ ನೋಡೋಣಂತೆ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.